ಈಗ ಈ ಕ್ಯಾಂಪ್ ಮಾಡುವ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಸುಮಾರು 150 ಕೋಟಿ ಜನಸಂಖ್ಯೆ, 145 ಕೋಟಿ ಜನಸಂಖ್ಯೆ ಇದೆ. ಈ ಜನಸಂಖ್ಯೆಯಲ್ಲಿ ಸುಮಾರು 36% ಪೈಲ್ಸು, ಫಿಶರು, ಮಲಬದ್ಧತೆ, ರೆಕ್ಟಲ್ ಕ್ಯಾನ್ಸರ್ಸು, ಕೊಲನ್ ಕ್ಯಾನ್ಸರ್ಸು, ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟಿಸ್ನ ಬೇರೆ ಬೇರೆ ಕಾಯಿಲೆಗಳಿವೆ. ಈ ಕಾಯಿಲೆಗಳು ಬರ್ತಾ 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 ಹೆಚ್ಚಾಗ್ತವೆ. ನಮ್ಮ ಇನ್ನು ಆಹಾರ ಪದ್ಧತಿ, ನಮ್ಮ ಜೀವನ ಶೈಲಿ, ಮೊಬೈಲು, ಮೊಬೈಲ್ನ ಬಾತ್ರೂಮ್ ತೊಗೊಂಡು ಹೋಗೋದು, ರಾತ್ರಿ 2 ಗಂಟೆಗೆ ಊಟ ಮಾಡೋದು, ರಾತ್ರಿ ನಿದ್ದೆ ಇಲ್ಲದೆ ಇರೋದು, ಜೀವನ ಶೈಲಿ ಬದಲಾಗ್ತಾ ಇದೆ. ಅದೇ ರೀತಿ ಕಾಯಿಲೆಗಳು ಸಹ ಬದಲಾಗ್ತವೆ. ಈಗ ಭಾರತದಲ್ಲಿ ನಮ್ಮ ಗುರಿ ಏನಂತ ಹೇಳಿದ್ರೆ, ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂದರೆ ದೊಡ್ಡ ಜಠರದ ಕ್ಯಾನ್ಸರ್ ಇದೆಯಲ್ಲ, ಅದು ಡಯಾಗ್ನೋಸ್ ಆಗೋದು 100 to 78 ಜನಕ್ಕೆ ಅಡ್ವಾನ್ಸ್ ಸ್ಟೇಜ್. ಯಾಕಪ್ಪ ಆ ಥರ ಆಗುತ್ತೆ ಅಂತ ಹೇಳಿದ್ರೆ, ಈ ಕ್ಯಾನ್ಸರ್ ಬಂದಾಗ ರಕ್ತ ಹೋಗುತ್ತೆ. ಆ ರಕ್ತ ಹೋದಾಗ ಸಾಮಾನ್ಯವಾಗಿ ಜನ ಅನ್ಕೊಳ್ಳೋದು ನನಗೆ ಪೈಲ್ಸ್ ಆಗಿದೆ ಅಂತ. ಫಸ್ಟ್ ಏನು ಮಾಡ್ತಾರೆ, ಮನೆ ಮದ್ದು, ತುಪ್ಪ ತಿನ್ನೋದು, ಬೆಣ್ಣೆ ತಿನ್ನೋದು, ಹಳ್ಳೆಣ್ಣೆ ಕುಡಿಯೋದು ಇವೆಲ್ಲ ಮಾಡ್ತಾರೆ. ಅದಾದಮೇಲೆ ತುಂಬ ಕಂಟ್ರೋಲ್ ಆಗದಿದ್ದಾಗ ಈ ನಕಲಿ ವೈದ್ಯರಿಗೆ ಹೋಗ್ತಾರೆ, ಈ ಬೆಂಗಾಲಿ ಡಾಕ್ಟರ್ಗಳು. ಆಮೇಲೆ ನಮ್ಮ ಮುಸಲ್ಮಾನ್ ಬಾಧವರಿಗೆ ಅವರು ಗೌರವದಿಂದ ಹೇಳ್ತಾ ಇದ್ದೀನಿ, ಅವರು ಕೆಲವರೆಲ್ಲ ಈ ಥರ ನಕಲಿ ವೈದ್ಯರಾಗಿ ಈ ಪೈಲ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಕೊಡ್ತಾ ಇದ್ದಾರೆ. ಈ ರೀತಿ ರಕ್ತ ಬಂದಾಗ ಅವ್ರ ಹತ್ರ ಹೋಗ್ತಾರೆ, ಅವರು ಏನು ಆ್ಯಸಿಡ್ ಹಾಕೋದು, ಮದ್ದು ಹಾಕೋದು, ದಾರ ಕಟ್ಟೋದು, ಸುಡೋದು ಇಂಥ ಕೆಲಸ ಎಲ್ಲ ಮಾಡ್ತಾರೆ ಅವರು. ಆದರೆ ಆ ವ್ಯಕ್ತಿಗೆ ಕೊಲೋನ್ ಕ್ಯಾನ್ಸರ್ ಆಗಿದೆ. ನಮ್ಮ ಹತ್ರ ಬರೋಷ್ಟೊತ್ತಿಗೆ ಅವನಿಗೆ ಆಪರೇಟ್ ಮಾಡೋ ಸ್ಟೇಜ್ ಇರಲಿಲ್ಲ, ಫೈನಲ್ ಸ್ಟೇಜ್ ಹೋಗಿತ್ತು. ಸೊ 100 to 78 ಜನಕ್ಕೆ ಕೊಲೋನ್ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತಾವಲ್ಲ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಆ 100 to 78 ಜನಕ್ಕೆ ಏನು ಡಯಾಗ್ನೋಸ್ ಲೇಟಾಗಿ ಆಗ್ತಾ ಇದೆ, ಅದನ್ನ ನೆಕ್ಸ್ಟ್ 20 ವರ್ಷದಲ್ಲಿ 0 ಮಾಡಬೇಕು. ಅಂದ್ರೆ ಅರ್ಲಿ ಡಯಾಗ್ನೋಸಿಸ್, ಬೇಗ ಡಯಾಗ್ನೋಸಿಸ್ ಮಾಡಬೇಕು. ನೋಡಿದ ಅಲ್ಲಿ ನೀನ್ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡ, ನೆಗ್ಲೆಕ್ಟ್ ಮಾಡಿದ್ರೆ ಕ್ಯಾನ್ಸರ್ ಕರ್ನಾಟಕ ಆಗುತ್ತೆ. 2% ಬನ್ನಿ, 2% ಕ್ಯಾನ್ಸರ್. ಏ ಏನು ಸರ್ ವೆಂಕಟೇಶ್, ನೋಡಲಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಇದು ಬಂದು ತುಂಬ ವರ್ಷಗಳಾಗಿದೆ. ನಿಮ್ಮನೆ ಟಿ ಬಿ ಆಗಿದೆ ಸಾಯಿ, ಮನೆ ಪಕ್ಕದಲ್ಲಿ ಟಿ ಬಿ ಆಗಿಂತ ಬಡ್ಡಿ ಅರ್ಜೆಂಟ್ ಬರಬೇಕು. ನೋಡಪ್ಪ, ಮಲ್ಟಿಪಲ್ ಕಾಂಪ್ಲೆಕ್ಸ್ ಫಿಸ್ಟುಲ, ಎಮ್ ಆರ್ ಐ ಫಿಸ್ಟುಲ ಗ್ರಾಮು, ಇಮಿಡಿಯೇಟ್ ಬರ ಕೇಳಿ, ಕೌನ್ಸಿಲಿಂಗ್ ಗ್ರೌಂಡ್ ಕೇಳಿ ಇವರಿಗೆ. ನಮ್ಮ ಹೆಸರು ಲಕ್ಷ್ಮಣ್ ಅಂತ, ಕನ್ನಪಲ್ಲಿ ಅವರವ. ಇದೇ ಪ್ರಥಮ ಬಾರಿಗೆ ಚಿಂತಾಮಣಿನಲ್ಲಿ ಸ್ಮೈಲ್ ಹಾಸ್ಪಿಟಲ್ ಅವರಿಂದ ಉಚಿತವಾಗಿ ಮೂಲವ್ಯಾಧಿ ಪೈಲ್ಸ್, ಪಿಜ್ಜಾ ಮತ್ತು ಪಿಸ್ತೂಲ ಅಥವಾ ಕರುಳಿನ ಕ್ಯಾನ್ಸರ್ನ ಬಗ್ಗೆ ಇದೇ ಪ್ರಥಮ ಬಾರಿಗೆ ನಮ್ಮ ಚಿಂತಾಮಣಿಯ ರಾಯಲ್ ಕಾನ್ವೆಂಟ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಸುಸೂತ್ರವಾಗಿ ಚಿಕಿತ್ಸೆ ಮುಖಾಂತರ ಜನಗಳಿಗೆ ಒಳ್ಳೆಯ ಸ್ಪಂದನೆ ಮುಖಾಂತರ ಡಾಕ್ಟರ್ಗಳು ಒಳ್ಳೆಯ ಅನುಕೂಲದಿಂದ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಇದುವರೆಗೂ ನನಗೆ ಗೊತ್ತಿದ್ದ ಮಟ್ಟಿಗೆ 200 ಜನ ಇದರ ಅನುಕೂಲ ಪಡ್ಕೊಳ್ತಾ ಇದ್ದಾರೆ. ಇದೇ ಫಸ್ಟ್ ಚಿಂತಾಮಣಿಯಲ್ಲಿ ನಡೆದಿದೆ ಕಾರ್ಯಕ್ರಮ, ಇನ್ನು ಮುಂದೆನೂ ಕೂಡ ಇದೇ ಹಾಸ್ಪಿಟ್ಲವರೇ ಇನ್ನೊಂದು ಸರಿ ನಡೆಸಬೇಕು ಅಂತ ನಾವು ಇದರಲ್ಲಿ ಭಾವಿಸ್ತಾ ಇದ್ದೀವಿ. ಯಾಕೆಂತಂದರೆ ಜನಗಳಿಗೆ ಇದ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳ ಬಗ್ಗೆ ಏನು ಗಮನ ಇದೆ, ಏನಿದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇವರು ತಮ್ಮ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸ್ಪಿಟ್ಲಿಗೆ ತಮ್ಮ ಹಾಸ್ಪಿಟ್ಲಿಗೆ ಬರಮಾಡಿಕೊಂಡು ಲೇಸರ್ ಆಪರೇಷನ್ ಮುಖಾಂತರ ಈ ಮೂಲ ವ್ಯಾಧಿ ಅನ್ನೋದು ಏನನ್ನ ಕಿತ್ತು ಹೋಗಬೇಕು, ಮತ್ತು ಜನಗಳು ಇದರಿಂದ ಮತ್ತೆ ಮಾಮೂಲಿ ಅಂತ ಆಗಬೇಕು ಅನ್ನೋ ಒಂದು ಆಶ್ವಾಸನೆಯವರಿಗೆ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಕ್ಯಾಂಪಲ್ಲಿ ಬಂದಿದ್ವಿ, ಇಲ್ಲಿ ಡಾಕ್ಟ್ರು ನೋಡೋದು,
ಇಲ್ಲಿ ಜನರು ಸ್ವಲ್ಪ ಚೆನ್ನಾಗಿದ್ರು, ಚೆನ್ನಾಗಿ ನೋಡಿದ್ರು. ಇವರ ಟ್ರೀಟ್ಮೆಂಟ್, ಇವರ ಹೇಳಿಕೆ ತುಂಬ ಅದ್ಭುತವಾಗಿತ್ತು. ಇದೇ ಥರ ಮಾಡಬೇಕಂತ ನಮ್ಮ ಅನಿಸಿದೆ. ಥ್ಯಾಂಕ್ ಯು. ನನ್ನ ಹೆಸರು ವಿಜಯ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಚಿಂತಾಮಣಿಯಿಂದ ಚಿಂತಾಮಣಿಯಲ್ಲಿ ವಾಸವಾಗಿದ್ದೀನಿ. ಈ ಕ್ಯಾಂಪ್ ಆಗಿರೋದಕ್ಕೆ, ಈ ಕ್ಯಾಂಪ್ ಹಾಕಿರೋದು ಎಲ್ಲರಿಗೂ ಉಪಕಾರವಾಗಲಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಎಲ್ಲರೂ ದಯವಿಟ್ಟು ಕ್ಯಾಂಪನ್ನು ಉಪಯೋಗಿಸ್ಕೊಳ್ಳಿ, ನನಗೂ ಸಹ ಯೂಸ್ ಆಗಿದೆ. ಥ್ಯಾಂಕ್ ಯು.